ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಆಗಿರುವ ಜನಪರ ಕೆಲಸಗಳನ್ನು ತಾವು ಮಾಡಿದ್ದು ಎಂದು ಹೇಳುವ ಚಾಳಿಯನ್ನ ಶಾಸಕ ಸತೀಶ್ ಸೈಲ್ ಬಿಡಬೇಕು ಎಂದು ಮೂಡಗೇರಿ ಗ್ರಾಮ ಪಂಚಾಯಿತಿ ಸದಸ್ಯರು ಆರೋಪಿಸಿದ್ದಾರೆ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮುಡಗೇರಿಯಲ್ಲಿ ಕೈಗಾರಿಕೆ ಸ್ಥಾಪನೆಗೆ ಸಂಬಂಧಿಸಿದಂತೆ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಸುಮಾರು ರೈತರಿಂದ 200 ಎಕರೆ ಜಮೀನು ಸ್ವಾಧೀನಪಡಿಸಿಕೊಂಡಿದೆ ಆ ಪೈಕಿ 73 ಎಕರೆಗೆ ಪರಿಹಾರ ಬಿಡುಗಡೆ ಮಾಡಿದೆ ಈ ಪರಿಹಾರದ ಹಣ ಖಜಾನೆಗೆ ಬಂದಿದೆ ಇದೆಲ್ಲ ಸಾಧ್ಯವಾಗಿದ್ದು ರೂಪಾಲಿ ನಾಯಕ ಅವರು ಶಾಸಕರಾಗಿದ್ದ ಸಂದರ್ಭದಲ್ಲಿ ಆದರೆ ಹಾಲಿ ಶಾಸಕರು ಇದನ್ನ ತಮ್ಮ ಸಾಧನೆ ಎಂದು ಬಿಂಬಿಸಿಕೊಳ್ಳಲು ಹೊರಟಿದ್ದಾರೆ ಎಂದು ಮುಡಗೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುರೇಂದ್ರ ಗಾಂವ್ಕರ್ ದೂರಿದ್ದಾರೆ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಸ್ವಾಧೀನಪಡಿಸಿಕೊಂಡಿರುವ ಜಮೀನಿಗೆ ಪರಿಹಾರ ನೀಡುವುದಕ್ಕೆ ಸಂಬಂಧಿಸಿದಂತೆ ಕಳೆದ 25 ವರ್ಷಗಳಿಂದ ರೈತರು ಮತ್ತು ಸರ್ಕಾರದ ಮಧ್ಯೆ ಹಗ್ಗಜಗಾಟ ನಡೆಯುತ್ತಿತ್ತು ಆ ಸಂದರ್ಭದಲ್ಲಿ ಶಾಸಕರಾಗಿದ್ದ ಸೈಲ್ ಅವರು ಪರಿಹಾರ ಕೊಡಿಸುವುದಕ್ಕೆ ಯಾವುದೇ ಪ್ರಯತ್ನಗಳನ್ನು ಮಾಡಿರಲಿಲ್ಲ ಆದರೆ ರೂಪಾಲಿ ನಾಯಕ ಅವರು ಮಾಡಿರುವ ಕೆಲಸದ ಲಾಭ ಪಡೆಯಲು ಸೈಲ್ ಅವರು ಪ್ರಯತ್ನಿಸುತ್ತಿದ್ದಾರೆ ಎಂದರು ಬಿಜೆಪಿ ಅವಧಿಯಲ್ಲಿ ಬಂದಿದೆ ಅಮೌಂಟ್ ಈಗ ಸಾಹೇಬರು ಏನು ಹೇಳಿದ್ದಾರೆ ಅಂದ್ರೆ ಈಗ ನಮ್ಮ ಎಂಎಲ್ಎ ಸಾಹೇಬರು ಏನು ಹೇಳಿದ್ದಾರೆ ಅಂದ್ರೆ ಈ ಏನು ಅಮೌಂಟ್ ಬಂದಿದೆ ಈ ಅಮೌಂಟ್ಗೆ ಮಧ್ಯಸ್ಥರು ಇದ್ದಾರೆ ಮಧ್ಯಸ್ಥರು 10% ಹೇಳ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ನಾವು ನೇರವಾಗಿ ಎಂಎಲ್ಎ ಸಾಹೇಬರಿಗೆ ಕ್ವೆಶ್ಚನ್ ಕೇಳ್ತಾ ಇದ್ದೇನೆ ಏನಂದ್ರೆ ಈ ಮಧ್ಯಸ್ಥರು ಅಂದ್ರೆ ಯಾರು ನಮ್ಮ ಮುಡಿಗೇರಿ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು या सर्व मेंबर्स या वकील यार इपत् वर्ष यार नम लैंड सपोर्ट मारतारे आ वकील या नम पंचायत पीडीओ सेक्रेटरी इवर मध्यस्थर या नम जन या मुड़गेरी पंचायत जन इवर मध्यस्थर 10% यार अंत नम एम एल साहेब नेर नमें तक अध्यक्ष अध्यक्ष हर ವಿತ್ ಪ್ರೂಫ್ ಹೇಳಿ ಯಾಕಂದ್ರೆ ಸುಮ್ಮನೆ 10% 40% ಇದೆಲ್ಲ ಹೇಳಿ ಪ್ರೂಫ್ ಇಲ್ಲ ಏನಿಲ್ಲ ನಿಮ್ಮ ಹತ್ರ ಏನಾಗ್ತದೆ ನಿಮ್ಗೆ ಏನ್ ಸುದ್ದಿ ಬಂದಿದೆ ಅದು ಪ್ರೂಫ್ ದಿಂದ ನೀವು ಹೇಳಿ ಯಾಕಂದ್ರೆ ಸುಮ್ಮನೆ ನೀವು ಮುಡಿಗೇರಿ ಹೆಸರು ತಗೊಳ್ತೀರಾ ಮುಡಿಗೇರಿ ನೀವು ಹೆಸರು ತಗೊಂಡಿದ್ ಮೇಲೆ ಆ ಮುಡಿಗೇರಿ ಮುಡಿಗೇರಿ ಗ್ರಾಮ ಪಂಚಾಯತ್ ಅಲ್ಲಿ ಬರ್ತದೆ ಯಾಕಂದ್ರೆ ಜವಾಬ್ದಾರಿ ಯಾರು ಮುಡಿಗೇರಿ ಮುಡಿಗೇರಿ ಗ್ರಾಮ ಪಂಚಾಯತ್ ಮುಡಿಗೇರಿ ಮೊನ್ನೆ ನಮ್ಮ ಎಂಎಲ್ಎ ಅವರು अभ्यास अभ्यास जन मतलब इंत जन कड़े इंटरेस्ट जिला जन बारो चंपूटे नम्बर फल बीड़ी अब ರೂಪಾಲಿ ನಾಯಕ್ ಮಾಡಿದ್ರು ನಿಮಗೆ ಏನು ನಾಚಿಕೆ ಆಗ್ತಾ ಇದೆಯಾ ನಮ್ಮ ಎಂಎಲ್ಎಗೆ ರೂಪಾಲಿ ನಾಯಕ್ ಮಾಡಿದದು ಅವಾಗ ಪರಿಹಾರದನ್ನ ಬಂದಿದ್ದು ನಾನೀಗ ರೈತರಿಗೆ ಹೆಲ್ಪ್ ಮಾಡ್ತೀನಿ ಡಾಕ್ಯುಮೆಂಟ್ಸ್ ಮಾಡ್ಲಿಕ್ಕೆ ತಹಸೀಲ್ದಾರ್ಗೆ ಆರ್ಡರ್ ಕೊಡ್ತೀನಿ ಮಾಡ್ಲಿಕ್ಕೆ ನೀವು ಮಾಡಿಸಿ ಅವಾಗ ಮಾಡಿದ್ದು ರೂಪಾಲಿ ನಾಯಕ್ ಅಂದ್ರೆ ನಿಮಗೆ ನಾಚಿಕೆ ಆಗ್ತಾ ಇದೆಯಾ ಮಾಡಿದವಳು ಹೋಗಲ್ಲ ಸತ್ಯ ಅದು ಮತ್ತೆ ತಾನೇ ಮಾಡಿದಂಗ ಅಲ್ಲಿ ಬಂದ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾನೆ ಸ್ವಲ್ಪ ಅದು ನಾಚಿಕೆ ಇದ್ರಿ ಎಂಎಲ್ಎ ಸಾಹೇಬೇ ಸ್ವಲ್ಪ ಯಾವಾಗ ನೋಡಿದ್ರೆ ಬೇರೆಯವರು ಮಾಡಿದ್ದೆ ನಾನು ಮಾಡಿದ್ದೇನೆ ಬೇರೆಯವರು ಮಾಡಿದ್ದೆ ನಾನು ಮಾಡಿದ್ದೇನೆ ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ಏನ್ ಮಾಡ್ತಾ ಇದೆ ಏನ್ ಡೆವಲಪ್ಮೆಂಟ್ ಕೆಲಸ ಮಾಡ್ತಾ ಇದ್ದೀವಿ ಬರೀ 5 ಗ್ಯಾರಂಟಿನ ಅದು ನಮ್ಮ ದೇಶ ಮುಗಿಸುವುದು ಈ ಕಾಂಗ್ರೆಸ್ ಸರ್ಕಾರ ಬಂದು ಬರೀ 5 ಗ್ಯಾರಂಟಿ ನಮ್ಮ ದೇಶ ಕರ್ನಾಟಕ ರಾಜ್ಯನೇ ಅಲ್ಲ ನಮ್ಮ ದೇಶ ಮುಗಿಸ್ತಾರ
ಒಂದ ಜನರ ಹಿತಕ್ಕೋಸ್ಕರ ಒಂದ್ ಏನಾದ್ರೂ ಕೆಲಸ ಮಾಡಿ ಸಾಯಿದ್ರೆ ನಿಮ್ಗೆ ಜನ ನಿಮಗ್ರಿಂದ ತಂದಿಲ್ಲ, ಆ ಗ್ಯಾರಂಟಿ ಇದರಿಂದ ನೀವು ಬಂದಿದ್ರಿ. ನೀವು ಒಳ್ಳೇದು ನಿಮ್ ಕೆಲಸ ಮಾಡ್ತೀರ ಅಂತ ನಿಮ್ಗೆ ಓಟ್ ಹಾಕ್ಲಿಲ್ಲ ಜನ. ನೀವು ನಿಮ್ಗೆ ಓಟ್ ಹಾಕಿದ್ದು ಸ್ವಲ್ಪ ಆ ಮುಕ್ತ ಜನ ನಮ್ಗೆ 2000 ಸಿಗ್ತದೆ. ನಮ್ಗೆ ಆ ಪಾಪ ಯಾರು ಅವರು 3000 ಸಿಗ್ತಾರೆ. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಜ್ಯೋತಿ ಚೋಳಾರ, ಸದಸ್ಯರಾದ ಸೀಮಾ ನಾಯ್ಕ್, ಸುನಿಲ್ ನಾಯ್ಕ್, ನಂದಿತಾ ಎಸ್ ಕುಡಾಳ್ಕರ್, ಆನಂದು ನಾಯ್ಕ್, ಜಾರ್ಜ್ ಫರ್ನಾಂಡಿಸ್, ಕತ್ರಿನಾ ಅಲ್ಫಾನ್ಸೋ ಪತ್ರಿಕಾಗೋಷ್ಠಿಯಲ್ಲಿ ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.